ಬೆಂಗಳೂರಿಂದ ಬಂದಿರೋದು. ಇವರು ನಮ್ಮ ಮಿಸ್ಸಸ್ ಇಂದ್ರಾಣಿ ಅಂತ. ಇವ್ರಿಗೆ ಇದು ಕರಳು ಹುಣ್ಣು ಸಮಸ್ಯೆ ಇತ್ತು, ರಕ್ತ ಬರೋದು, ಭೇದಿ ಆಗ್ತಿರೋದು, ಸುಮಾರು ಸಮಸ್ಯೆ ಇತ್ತು. ಇಲ್ಲಿ ಬಂದು ತೋರಿಸಿದ ನಂತರ ಅದು ಕ್ಯೂರ್ ಆಗಿದೆ. ಸೊ ಹಂಗಾಗಿ ಇಲ್ಲಿ ಚೆನ್ನಾಗಿ ಒಳ್ಳೆ ಮೆಡಿಸಿನ್ಸ್ ಎಲ್ಲ ಸಿಗುತ್ತೆ, ಚೆನ್ನಾಗಿರುತ್ತೆ ಆಯುರ್ವೇದಿಕ್ ಮೆಡಿಸಿನ್ನು. ಸೊ ಹಂಗಾಗಿ ಏನು ಸೈಡ್ ಎಫೆಕ್ಟ್ಸ್ ಎಲ್ಲ ಏನಿರಲ್ಲ. ಸೊ ಹಂಗಾಗಿ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಮುಂಚೆ ಸುಮಾರು ಕಡೆ ತೋರಿಸಿದ್ವಿ. ಆ್ಯಕ್ಚುಲಿ ಕರುಳು ಹುಣ್ಣು ಆದವ್ರಿಗೆ ಇಂಗ್ಲೀಷ್ ಮೆಡಿಸಿನ್ ಇಲ್ಲ ಅಂತ, ಅದು ಎಲ್ಲ ಕಡೆ ತೋರಿಸಿದ್ವಿ, ತೋರಿಸಿ ಏನು ಉಪಯೋಗ ಆಗಿರಲಿಲ್ಲ, ಅದು ಇನ್ನೂ ಜಾಸ್ತಿ ಸಮಸ್ಯೆ ಆಗ್ತಾಯಿತ್ತು. ಸೊ ಹಂಗಾಗಿ ಇಲ್ಲಿ ಯಾರೋ ನಮ್ಮ ಟಿ ವಿನಲ್ಲೆಲ್ಲ ನೋಡಿ ಏನೋ ವಿಷಯ ಗೊತ್ತಾಗಿ ನಾವು ಇಲ್ಲಿ ಬಂದ್ವಿ. ಯೋಗವನ ಬೆಟ್ಟಕ್ಕೆ ಬಂದ ನಂತರ ಇಲ್ಲೆಲ್ಲ ತೋರಿಸಿ ಮೆಡಿಸಿನ್ ತಗೊಂಡ ನಂತರ ನಮಗೆ ಅನುಕೂಲ ಆಗಿದೆ, ಗುಣ ಆಗಿದೆ. ಇಲ್ಲಿ ಬಂದು ಒಳ್ಳೆ ಮೆಡಿಸಿನ್ ಸಿಗುತ್ತೆ, ಬೇಗ ಕ್ಯೂರ್ ಆಗುತ್ತೆ, ಬಂದು ಇಲ್ಲಿ ತೋರಿಸಿದ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತೀನಿ. ಒಳ್ಳೆ ವಾತಾವರಣ ಚೆನ್ನಾಗಿದೆ. ಹ್ಞೂ, ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ಕಾಡು ಪ್ರದೇಶದ ಥರ ತುಂಬ ಚೆನ್ನಾಗಿದೆ. ವಾತಾವರಣ ತುಂಬ ಚೆನ್ನಾಗಿರೋದ್ರಿಂದ ಇಲ್ಲಿ ಒಂಥರ ಬಂದು ಹೋದರೆ ಒಂಥರ ಚೆನ್ನಾಗಿರುತ್ತೆ, ಒಂಥರ ಒಂದೇ ಟ್ರಿಪ್ ಥರ ಆಗಿಬಿಟ್ಟಿರುತ್ತೆ ಇಲ್ಲಿ. ಗುರುಗಳಿಗೆ ಅವ್ರಿಗೇನು ಹೇಳುವಷ್ಟು ಏನಿಲ್ಲ, ಮೆಡಿಸನ್ಸ್ ಚೆನ್ನಾಗಿ ಕೊಡ್ತಾಯಿದ್ದಾರೆ ಅಂತ ಹೇಳ್ತೀನಿ. ಪ್ರಶ್ನೆ ಹೇಳಿದ್ರಲ್ಲ, ಅವರು ಲೇಡಿ ಸೀಮಾ ಅಂತ ಹೇಳ್ಬಿಟ್ಟು, ಡಾಕ್ಟ್ರ್ ಹೆಸರು ಸೀಮಾ ಅಂತ, ಅವರು ಕೊಟ್ಟಮೇಲೆ ಚೆನ್ನಾಗಿದೆ.